ಹಾಯ್ ಫ್ರೆಂಡ್ಸ್, ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಿಮ್ಮ ಇಎಂಐ 3 ತಿಂಗಳು ಕಟ್ಟೋಕೆ ಇಲ್ವಾ? ಹಾಗಾದ್ರೆ ಈ ರೀತಿ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಮೂಡ್ತಿರಬಹುದು. ಬೇರೆ ಬೇರೆ ರೀತಿಯ ವರದಿಗಳನ್ನ ನೋಡಿದ ಬಳಿಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಫಿಕೇಶನ್ ನಿಮಗೆ ಕೊಡುವಂತಹ ಪ್ರಯತ್ನ ಇದೆ. ಇವತ್ತು RBI ನ ಗವರ್ನರ್ ಶಕ್ತಿಕಾಂತ್ ದಾಸ್ ಒಂದು ಪ್ರೆಸ್ ಮೀಟ್ ಮಾಡಿ RBI ನ ಮಾನಿಟರಿ ಪಾಲಿಸಿಯನ್ನ ಇವತ್ತು ರಿವೈಸ್ ಮಾಡಿದ್ರು. ಅಂದ್ರೆ ಅದನ್ನ ಹೊಸದಾಗಿ ಒಂದು ಪಾಲಿಸಿಯನ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವತ್ತು ಒಂದಷ್ಟು ಚೇಂಜಸ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ಏನ್ ಹೇಳಿದ್ದಾರೆ ಹಾಗಾದ್ರೆ ಶಕ್ತಿಕಾಂತ್ ದಾಸ್ ಅನ್ನುವಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. ಒಂದು ರೆಪೋ ದರ, ಇನ್ನೊಂದು ರಿವರ್ಸ್ ರೆಪೋ ದರ, ಇನ್ನೊಂದು CRR, ಇದನ್ನ ಅವರು ಕಮ್ಮಿ ಮಾಡಿದ್ದಾರೆ. ಎಷ್ಟೆಷ್ಟು ಕಮ್ಮಿ ಮಾಡಿದ್ದಾರೆ? ರೆಪೋ ದರವನ್ನ 75 basis points ನಷ್ಟು ಕಮ್ಮಿ ಮಾಡಲಾಗಿದೆ. ರಿವರ್ಸ್ ರೆಪೋ ದರವನ್ನ 90 basis points ನಷ್ಟು ಕಮ್ಮಿ ಮಾಡಲಾಗಿದೆ. ಹಾಗೂ CRR ನ 100 basis points ನಷ್ಟು ಕಮ್ಮಿ ಮಾಡಲಾಗಿದೆ. ಇದರ ಪರಿಣಾಮ ಏನಾಗುತ್ತೆ ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ, ನೀವು ರೆಪೋ ಅಂದ್ರೇನು, ರಿವರ್ಸ್ ರೆಪೋ ಅಂದ್ರೇನು, CRR ಅಂದ್ರೆ ಏನು ಅಂತ ತಿಳ್ಕೋಬೇಕು. ಇದನ್ನ ಯಾರು ಕೂಡ ಬಿಡಿಸಿ ನಿಮಗೆ ಹೇಳೋದಿಲ್ಲ, ಆದ್ರೆ masmaga.com ಹೇಳುತ್ತೆ. ರೆಪೋ ದರ ಅಂತ ಹೇಳಿದ್ರೆ RBI ವಾಣಿಜ್ಯ ಬ್ಯಾಂಕುಗಳಿಗೆ ಹಣಕಾಸನ್ನ ಕೊಟ್ಟಾಗ, ಬ್ಯಾಂಕ್ಗಳಲ್ಲಿ ಮಾರ್ಕೆಟಲ್ಲಿ ಫೈನಾನ್ಸ್ ಮಾರ್ಕೆಟ್ನಲ್ಲಿ ದುಡ್ಡು ಕಮ್ಮಿ ಆದಾಗ RBI ದುಡ್ಡನ್ನ ಕೊಡುತ್ತೆ ವಾಣಿಜ್ಯ ಬ್ಯಾಂಕ್ಗಳಿಗೆ. ಆಗ RBI ಈ ಬ್ಯಾಂಕ್ಗಳಿಗೆ ವಿಧಿಸುವಂತ ಬಡ್ಡಿ ದರನೇ ರೆಪೋ ದರ. ರಿವರ್ಸ್ ರೆಪೋ ಅಂದ್ರೆ ಏನು? ಹಾಗಾದ್ರೆ ಕೆಲವೊಂದು ಸಲಿ ಹಣಕಾಸು ಸ್ಥಿತಿಗತಿಯನ್ನ ಬ್ಯಾಲೆನ್ಸ್ ಮಾಡಕ್ಕೆ, ಹಣದುಬ್ಬರವನ್ನ ನಿಯಂತ್ರಿಸೋಕೆ ಬ್ಯಾಂಕ್ಗಳಿಂದ ದುಡ್ಡನ್ನ ತೆಗೆದುಕೊಳ್ಳುತ್ತೆ RBI. ವಾಣಿಜ್ಯ ಬ್ಯಾಂಕುಗಳಿಂದ ದುಡ್ಡನ್ನ, ಒಂದಿಷ್ಟು ದುಡ್ಡು ಬೇಕು ಅಂತ ಎಲ್ಲ ಬ್ಯಾಂಕ್ಗಳಿಂದ ದುಡ್ಡನ್ನು ತೆಕ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ RBI ಆ ಬ್ಯಾಂಕ್ಗಳಿಗೆ ಕೊಡುವ ಇಂಟ್ರೆಸ್ಟ್ ರೇಟ್ ರಿವರ್ಸ್ ರೆಪೋ ದರ. ಹಾಗಾದ್ರೆ CRR ಅಂದ್ರೆ ಏನು ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ, ನಗದು ಮೀಸಲು ಅನುಪಾತ ಅಂತ. ಏನ್ ಹಾಗಂದ್ರೆ ಅಂತ ಹೇಳಿದ್ರೆ, CRR ಅಂದ್ರೆ ನಗದು ಮೀಸಲು ಅನುಪಾತ ಅಂದ್ರೆ ಏನು ಅಂದ್ರೆ, ಎಲ್ಲಾ ಬ್ಯಾಂಕ್ಗಳು, ಎಲ್ಲಾ ವಾಣಿಜ್ಯ ಬ್ಯಾಂಕ್ಗಳು ಕೂಡ ಒಂದಷ್ಟು ಮೊತ್ತವನ್ನ, ಒಂದಷ್ಟು ಅಮೌಂಟ್ ಅನ್ನ ಬ್ಯಾಂಕ್ ನಲ್ಲಿ ಇಡಬೇಕಾಗಿರುತ್ತೆ. ಅದು ಆಯಾ ಬ್ಯಾಂಕ್ಗಳ ಶಕ್ತಿ ಸಾಮರ್ಥ್ಯ, ಅವುಗಳ ವ್ಯಾಪ್ತಿ, ಅವುಗಳ ಬ್ಯಾಂಕ್ನ ಸೈಜ್, ವಹಿವಾಟಿನ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಒಂದಷ್ಟು ರೇಷಿಯೋ ಅನುಪಾತವನ್ನ ಬ್ಯಾಂಕ್ ನಲ್ಲಿ ಇಡಬೇಕಾಗುತ್ತೆ ದುಡ್ಡನ್ನ. ಅದನ್ನ ಡಿಸೈಡ್ ಮಾಡುವ ಅನುಪಾತನೇ ಕ್ಯಾಶ್ ರಿಸರ್ವ್ ರೇಷಿಯೋ. ಅದನ್ನ ಕೂಡ ಬ್ಯಾಂಕ್ ಕಮ್ಮಿ ಮಾಡಿದೆ. ಕ್ಯಾಶ್ ರಿಸರ್ವ್ ರೇಷಿಯೋನ ಜಾಸ್ತಿ ಮಾಡಿದಷ್ಟು ಏನಾಗುತ್ತೆ, ಬ್ಯಾಂಕ್ಗಳ ಬಳಿ ದುಡ್ಡು ಕಮ್ಮಿ ಆಗುತ್ತೆ, RBI ಹತ್ರ ಜಾಸ್ತಿ ಇಡಬೇಕಾಗುತ್ತೆ, ಬ್ಯಾಂಕ್ಗಳ ಹತ್ರ ಲಿಕ್ವಿಡ್ ಕ್ಯಾಶ್ ಕಮ್ಮಿ ಆಗುತ್ತೆ. ಅವಾಗ ಮಾರ್ಕೆಟ್ ಅಲ್ಲಿ ಬ್ಯಾಂಕ್ಗಳಿಗೆ ಸಾಲ ಕೊಡೋಕ್ಕೂ ಕೂಡ ದುಡ್ಡು ಜಾಸ್ತಿ ಇರೋದಿಲ್ಲ. CRR ಕಮ್ಮಿ ಮಾಡಿದ ಹಾಗೂ ಕೂಡ ಬ್ಯಾಂಕ್ಗಳು RBI ಹತ್ರ ಕಮ್ಮಿ ದುಡ್ಡು ಇಡಬೇಕಾಗತ್ತೆ. ಇವ್ರು ಬ್ಯಾಂಕ್ಗಳ ಕೈ ಜಾಸ್ತಿ ದುಡ್ಡು ಉಳಿಯುತ್ತೆ, ಅವಾಗ ಜಾಸ್ತಿ ಸಾಲ ಕೊಡೋಕೆಲ್ಲ ಅನುಕೂಲ ಆಗುತ್ತೆ, ಬ್ಯಾಂಕ್ಗಳ ಹತ್ರ ಲಿಕ್ವಿಡಿಟಿ ಬರುತ್ತೆ, ಕ್ಯಾಶ್ ಲಿಕ್ವಿಡಿಟಿ. ಸೊ CRR ಕಮ್ಮಿ ಮಾಡಿದಾಗಲೂ ಕೂಡ ಆರ್ಥಿಕತೆಗೆ ಪುನಶ್ಚೇತನ ಸಿಗುತ್ತೆ. ಇದಿಷ್ಟು ಮಾಡೋದ್ರ ಮೂಲಕ RBI ಏನ್ ಮಾಡಿದೆ ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ಕ್ಯಾಶ್ ಕೊರತೆ ಆಗಬಾರ್ದು, ಬ್ಯಾಂಕ್ಗಳು ಸಾಲವನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಉತ್ತೇಜನ ಸಿಗಬೇಕು ಅಂತ ಹೇಳಿ ಬ್ಯಾಂಕ್ಗಳು CRR ರೆಪೋ ರಿವರ್ಸ್ ರೆಪೋ ಕಮ್ಮಿ ಮಾಡಿದಾಗ ಅದೊಂದು ಇಂಡಿಕೇಶನ್, ಅದು ಬ್ಯಾಂಕ್ಗಳಿಗೆ ನೀವು ಕೂಡ ಬಡ್ಡಿ ದರವನ್ನ ಕಮ್ಮಿ ಮಾಡಬಹುದು ಅಂತ. ಮಾಡಿ ಅಂತ ಹೇಳಲ್ಲ ಯಾವತ್ತು ಕೂಡ RBI, ನೀವು ಮಾಡಬಹುದು ಅಂತ ಸಂಕೇತವನ್ನ ಈ ಮೂಲಕ ಕೊಡುತ್ತೆ. ಯೂಶ್ವಲಿ ಈ ರೀತಿ ಕಮ್ಮಿ ಆದಾಗ SBI ಫಸ್ಟ್ ಕಮ್ಮಿ ಮಾಡುತ್ತೆ, ಆಮೇಲೆ ಉಳಿದ ಬ್ಯಾಂಕ್ ಎಲ್ಲ ಅದನ್ನ ಫಾಲೋ ಮಾಡ್ತಾವೆ. ಇದೇ ಯಾವಾಗ್ಲೂ ಆಗ್ತಾ ಬಂದಿರುವಂತದ್ದು, ಇವತ್ತು ಕೂಡ ಅದೇ ಆಗುವಂತ ನಿರೀಕ್ಷೆ ಇದೆ RBI ನಿರ್ಧಾರದಿಂದಾಗಿ. EMI ವಿಚಾರ, ಎಲ್ಲ ರೀತಿಯ ಸಾಲದ ಮೇಲಿನ EMIಗೆ ಸಂಬಂಧಪಟ್ಟ ಹಾಗೆ, ರೀಪೇಮೆಂಟ್ಗೆ, ಮರುಪಾವತಿಗೆ ಸಂಬಂಧಪಟ್ಟ ಹಾಗೆ 3 ತಿಂಗಳ ಮೊರಟೋರಿಯಂ ಅನ್ನ ನೀವು ಅಲೋವ್ ಮಾಡಬಹುದು ಅಂತ ಹೇಳಿ ಬ್ಯಾಂಕ್ಗಳಿಗೆ RBI ಹೇಳಿದೆ. 3 ತಿಂಗಳ ಮೊರಟೋರಿಯಂ ಅನ್ನ ನೀವು ಅಲೋವ್ ಮಾಡಬಹುದು ಅಂದ್ರೆ 3 ತಿಂಗಳು ಮೊರಟೋರಿಯಂಗೆ ನೀವು ಒಪ್ಪಿಗೆ ನೀಡಬಹುದು ನಿಮ್ಮ ಕಸ್ಟಮರ್ಸ್ಗೆ ಅಂತ ಹೇಳಿ ಬ್ಯಾಂಕ್ಗಳಿಗೆ RBI ಹೇಳಿದೆ. ಮೊರಟೋರಿಯಂ ಅಂದ್ರೆ ಏನು? ರೀಪೇಮೆಂಟ್ ಅನ್ನ ಅಥವಾ ಒಂದು ನಿಗದಿತವಾದಂತಹ ಟ್ರಾನ್ಸಾಕ್ಷನ್ ನ ಒಂದು ನಿರ್ದಿಷ್ಟ ಅವಧಿಗೆ ನಿಲ್ಲಿಸುವಂತದ್ದು, ಸ್ಟಾಪ್ ಮಾಡುವಂತದ್ದು. ಆದ್ರೆ ಇದರ ಅರ್ಥ ಇಷ್ಟೇ, EMI ನ ನೀವು ತಗೋಬೇಡಿ ಅಂತ ಹೇಳಿ ಸೂಚನೆ ಕೊಟ್ಟಿಲ್ಲ. ಬ್ಯಾಂಕ್ಗಳು EMI ತಗೊಳ್ಳೋ ಹಾಗಿಲ್ಲ ಅಂತ RBI ಹೇಳಿಲ್ಲ. RBI ಇಷ್ಟೇ ಹೇಳಿದೆ, ಬ್ಯಾಂಕ್ಗಳು 3 ತಿಂಗಳು ತಮ್ಮ ಗ್ರಾಹಕರುಗಳಿಂದ ಸಾಲ ಮರುಪಾವತಿಯನ್ನ ಬೇಕಾದ್ರೆ, ಸಾಧ್ಯ ಆದ್ರೆ ತಡೆ ಹಿಡಿಯಬಹುದು. 3 ತಿಂಗಳವರಿಗೆ ನೀವು ಒಂದ್ ರೀತಿ ರೆಸ್ಟ್ ಕೊಡ್ಬೋದು, ರಿಲ್ಯಾಕ್ಸೇಷನ್ ಕೊಡ್ಬೋದು, ಪ್ರೆಷರ್ ಹಾಕದೆ 3 ತಿಂಗಳವರಿಗೆ ಒಂದು ವಿನಾಯಿತಿಯನ್ನ ಕೊಡ್ಬೋದು. 3 ತಿಂಗಳ ನಂತರ ಬೇಕಾದ್ರೆ ಮಾಮೂಲಿ ಸಾಲ ಕಟ್ಟಲಿ, 3 ತಿಂಗಳು ಸಾಧ್ಯ ಆದ್ರೆ ಅವರಿಗೆ ಒಂದು ವಿನಾಯಿತಿ ಕೊಡಿ ಅಂತ ಹೇಳಿ ಸಲಹೆಯನ್ನ ಕೊಟ್ಟಿದೆ. ನೀವು ಈ ರೀತಿ ಮಾಡಬಹುದು ನೋಡಿ ಅಂತ ಸಲಹೆಯನ್ನ ಕೊಟ್ಟಿದೆ RBI ದೇಶದ ಬ್ಯಾಂಕ್ಗಳಿಗೆ. RBI ಈ ರೀತಿ ಪಾಲಿಸಿಯನ್ನ ಮಾಡಬಹುದು,
ಈ ರೀತಿ ಪಾಲಿಸಿಯನ್ನ ಮಾಡಬಹುದು, ನೀತಿ ನಿಯಮಗಳನ್ನು ರೂಪಿಸಬಹುದು, ಅದನ್ನ ಹಿಂಗೆ ಮಾಡಿ ಅಂತ ಎಲ್ಲ ಬ್ಯಾಂಕ್ಗಳಿಗೆ ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಕೆಲವೊಂದು ತುಂಬಾ ಶಕ್ತಿಶಾಲಿ ಬ್ಯಾಂಕುಗಳು, ಸಾಕಷ್ಟು ದುಡ್ಡಿರುವಂತಹ, ಸಾಕಷ್ಟು ದೊಡ್ಡ ಲಾಭದಲ್ಲಿ ನಡೀತಿರುವಂತಹ ಬ್ಯಾಂಕ್ಗಳಿಗೆ 3 ತಿಂಗಳು EMI ವಾಪಸ್ ಬಂದಿಲ್ಲ ಅಂದ್ರೆ, ಅದನ್ನ ಗ್ರಾಹಕರದು ಅದ್ರದ್ದು ಟ್ರಾನ್ಸಾಕ್ಷನ್ ಆಗಿಲ್ಲ ಅಂದ್ರೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಆ ಬ್ಯಾಂಕ್ಗಳಿಗೆ ಮಾಡಕ್ಕಾಗುತ್ತೆ. ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ಬ್ಯಾಂಕ್ಗಳು ಇರ್ತವೆ, ಸಣ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್ಗಳು ಇರ್ತವೆ, ಸಣ್ಣ ಲಾಭದಲ್ಲಿ ಅಥವಾ ಅಲ್ಲಿಂದಲ್ಲಿಗೆ ಖರ್ಚನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಇವಾಗಷ್ಟೇ ಬೆಳೀತಾ ಇರುವಂತಹ ಬ್ಯಾಂಕ್ಗಳು ಇರ್ತವೆ. ಅವರಿಗೆಲ್ಲ ಇದು ಮಾಡಕ್ ಅಷ್ಟು ಈಸಿ ಇಲ್ಲ. 3 ತಿಂಗಳು EMI ಕಟ್ಟಬೇಡಿ ಅಂತ ಹೇಳಿದ್ರೆ ಅದಷ್ಟು ಈಸಿ ಇಲ್ಲ. ಹೀಗಾಗಿ ಎಲ್ಲ ಬ್ಯಾಂಕ್ಗಳ ಮೇಲೆ RBI ಈ ನಿರ್ಧಾರವನ್ನ ಹೇರಿಕೆ ಮಾಡಿಲ್ಲ, ಬ್ಯಾಂಕ್ಗಳಿಗೇನೆ ಬಿಟ್ಟಿದೆ, ನೋಡಿ ಈ ರೀತಿ ನೀವು ಮಾಡಬಹುದು ಅಂತ ಹೇಳಿ ಒಂದು ಆಪ್ಷನ್ ಅನ್ನ ಬ್ಯಾಂಕ್ಗಳಿಗೆ ಹೇಳಿದೆ. ಅಂದ್ರೆ ನೀವು ಈ ರೀತಿ 3 ತಿಂಗಳು EMI ಅನ್ನ ತಗೊಂಡಿಲ್ಲ ಅಂತ ಹೇಳಿದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ RBI ಹೇಳಿದೆ ಅಷ್ಟೇ. ಸೊ ಈಗ RBI ಕಡೆಯಿಂದ ಗ್ರೀನ್ ಸಿಗ್ನಲ್ ಅಷ್ಟೇ ಸಿಕ್ಕಿದೆ. ಈಗ ಬ್ಯಾಂಕ್ಗಳಿಗೆ ಬಿಟ್ಟಿರುವಂತದ್ದು, ಈಗ 3 ತಿಂಗಳು ನಾವು EMI ಅನ್ನ ಸ್ಟಾಪ್ ಮಾಡ್ಬೇಕಾ ಬೇಡವಾ ಅನ್ನುವಂಥದ್ದು ಬ್ಯಾಂಕ್ಗಳ ನಿರ್ಧಾರವನ್ನು ಕೈಗೊಳ್ಬೇಕು. ಸೊ ನಿಮ್ಮ ಬ್ಯಾಂಕ್ ನಿಮಗೆ ಹೇಳೋ ತನಕ, ನೀವು ಬ್ಯಾಂಕ್ ಹತ್ರ ಕೇಳ್ಕೊಳ್ಳಿ, ಬ್ಯಾಂಕ್ ಡಿಸಿಷನ್ ತಗೊಂಡು ನಿಮಗೆ ಅದನ್ನ ಹೇಳೋ ತನಕ EMI ಕ್ಯಾನ್ಸಲ್ ಆಗಿಲ್ಲ. ನಿಮ್ಮ ನಿಮ್ಮ ಬ್ಯಾಂಕ್ ಡಿಸಿಷನ್ ತಗೊಂಡು ನಿಮಗೆ ಹೇಳಬೇಕು. ಸೊ ನೀವು ನಿಮ್ಮ ನಿಮ್ಮ ಬ್ಯಾಂಕ್ಗಳ ಹತ್ರ ಅಥವಾ ಸಾಲ ತಗೊಂಡಿರುವಂತಹ ಕಂಪನಿಗಳ ಹತ್ರ ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿ, ನಿಮ್ಮ ಕಂಪನಿ ನಿರ್ಧಾರ ಕೈಗೊಂಡಿದ್ರೆ ಮಾತ್ರ ನಿಮಗೆ EMI ಕಟ್ಟೋಕೆ ಇರುವುದಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು RBI ನ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನ, ಹಾಗೂ EMI ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡುವಂತಹ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್.